ಆ ರಾಮನ್ನು ರಿಟೈರ್ ಆಗಿ ಬೆಂಗಳೂರಾಗ ಮೇಕರಿ ಸರ್ಕಲ್ ಹತ್ರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಶುರು ಮಾಡ್ತಿದ್ರು. ಶುರು ಮಾಡಿದಾಗ ಸೈಂಟಿಸ್ಟ್ ಬೇಕಲ್ಲ ಜೋಡಿ ಕೆಲಸ ಮಾಡಲಿಕ್ಕೆ, ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, ಯಾರಾದ್ರೂ ಹುಡುಗರು ಹುಡುಗಿಯರು ಸೈಂಟಿಸ್ಟ್ ಕೆಲಸ ಮಾಡ್ತಿದ್ರು ಬರ್ರಿ. ಯಾಕೆ ಬಿಡ್ತಾರ್ರಿ ಮಂದಿ ರಾಮನ್ ಜೋಡಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಅಂದ್ರೆ ಸಾವಿರಾರು ಮಂದಿ ಅಪ್ಲೈ ಹಾಕಿದ್ರು, ಸೆಲೆಕ್ಷನ್ ಮಾಡಿದ್ರು, ಫಸ್ಟ್ ರೌಂಡ್ ಸೆಲೆಕ್ಷನ್ ಎಲ್ಲ ಮಾಡಿ ಕಡಿಕೆ ಐದು ಮಂದಿ ನಾರಿಸಿದ್ರು. ಮೂರು ಪೋಸ್ಟ್ ಇದ್ದು ಐದು ಮಂದಿ ನಾರಿಸಿದ್ರು. ಅದನ್ನ ರಾಮನ್ನ ಇಂಟರ್ವ್ಯೂ ಮಾಡ್ಬೇಕು, ಫೈನಲ್ ಇಂಟರ್ವ್ಯೂ. ಐದು ಹುಡುಗರಿಗೆ ಭಾರಿ ಖುಷಿ ಆಯ್ತು. ನಮ್ಗೆ ನೌಕರಿ ಸಿಗದಿದ್ರು ಅಡ್ಡಿ ಇಲ್ರಿ, ರಾಮನ್ ಜೋಡಿ ಮಾತಾಡಲಿಕ್ಕೆ ಅವಕಾಶ ಅದಲ್ಲ. ಒನ್ ಟು ಒನ್ ಇಂಟರ್ವ್ಯೂ, ರಾಮನ್ ಇಂಟರ್ವ್ಯೂ ಮಾಡಿದ್ರು, ಮೂರು ಜನ ಸೆಲೆಕ್ಟ್ ಮಾಡಿದ್ರು, ಇನ್ನಿಬ್ರು ಆಗಲಿಲ್ಲ. ಆಫೀಸ್ಗೆ ಅವ್ರು ಟಿ ಎ ಡಿ ಎ ಕೊಟ್ಟು ಕಳಿಸ್ರಪ್ಪ, ಅವ್ರು ಪ್ರವಾಸ ಭತ್ತೆ ಕೊಡ್ಬೇಕಲ್ಲ, ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರು. ಸಂಜೆ ಮುಂದೆ ರಾಮನ್ ತಮ್ಮ ಮನೆಗೆ ಹೊಂಟಾರ. ಅವ್ರ ಸ್ಟೈಲ್ ನಿಮ್ಗೆ ಗೊತ್ತಿರಬೇಕು, ಪೇಟ, ಕ್ಲೋಸ್ ಕಾಲರ್, ಕೋಟು, ಹಿಂದೆ ಕೈ ಕಟ್ಕೊಂಡು ನಿಧಾನಕ್ಕೆ ಹೊಂಟಾರ ಹಿಂಗೆ ಆಫೀಸ್ ಮುಂದೆ. ಹಿಂಗೆ ನೋಡಿದಾಗ ಕಣ್ಣಂಚಿದಾಗ ಒಬ್ಬ ಮನುಷ್ಯ ನಿಂತಂಗೆ ಕಾಣಿಸ್ತು, ರಸ್ತೆ ಮಗಲ್ ನಿಂತಾನ ಹುಡುಗ. ಹಿಂಗೆ ನೋಡಿದ್ರು, ಓ ಈ ಹುಡುಗ ಮುಂಜಾನೆ ಇಂಟರ್ವ್ಯೂ ಬಂದಿದ್ದ, ಅವ್ನು ಸೆಲೆಕ್ಷನ್ ಆಗಿಲ್ಲ. ಬಹುತೇಕ ಕೇಳಿಗೆ ಬಂದಾನವ, ಹ್ಯಾಂಗರ್ ಮಾಡಿಕೊಡ್ರಿ ಸರ್ ಅಂತ ಕೇಳಿಗೆ ಬಂದಾನ ಕಾಣಿಸ್ತದೆ ಅಂದರು. ಆ ಹುಡುಗ ಮುಂದೆ ಬಂದ, ಏನಪ್ಪ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳಿದ್ರು. ನೋ ಪ್ರಾಬ್ಲಮ್ ಸರ್, ನನಗೊಂದು ತೊಂದರೆ ಆಗಿದೆ ಸರ್. ಏನು ಸರ್? ನಂದು ಇಂಟರ್ವ್ಯೂ ಮುಗಿದ್ಮೇಲೆ ಅವರು ದುಡ್ಡು ಕೊಡ್ತೀವಿ ನಿಮ್ಮ ಟ್ರಾವೆಲ್ ಖರ್ಚು ಅಂತ ಹೇಳಿದರು ಸರ್. ನಮಗೆ 7 ರೂಪಾಯಿ ಜಾಸ್ತಿ ಕೊಟ್ಟಾರೆ ಸರ್ ಅವರು. ನಾನು ಆ್ಯಕ್ಚುಯಲ್ ಖರ್ಚು ಎಷ್ಟಾಗಿದೆ, 7 ರೂಪಾಯಿ ಜಾಸ್ತಿ ಕೊಟ್ಟಾರೆ. ನಾನು ಜಾಸ್ತಿ ಕೊಡಬೇಡ್ರಿ ತಗೋರಿ ಅಂತ ವಾಪಸ್ ಕೊಟ್ಟೆ. ಇಲ್ಲಪ್ಪ ಅಕೌಂಟ್ ಕ್ಲೋಸ್ ಮಾಡಿ ತೊಗೊಂಡು ಹೋಗಿ ನೀನು, ಎಂಜಾಯ್. ಆಗಿನ ಕಾಲ 7 ರೂಪಾಯಿ ಅಂತ ದೊಡ್ಡ ಅಮೌಂಟ್, ಈಗಿನ ಕಾಲದ 700 ರೂಪಾಯಿ ಆಗ್ಬೋದೇನೋ, 7,000 ಆಗ್ಬೋದು, ಗೊತ್ತಿಲ್ಲ. ತೊಗೊಂಡು ಹೋಗು ಅಂತಂದ್ರು. ನನಗೆ ಯಾಕೋ ಮನಸ್ಸು ಬರವಲ್ಲ ಸರ್, ನಂದು ಅಲ್ಲದು 7 ರೂಪಾಯಿ, ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಅಂದರು. ಯು ವಾಂಟ್ ಟು ಗಿವ್ ದ ಮನಿ ಬ್ಯಾಕ್, ಗಿವ್ ಮಿ. ಹಿ ಸ್ಟ್ರೆಚ್ಡ್ ಹಿಸ್ ಹ್ಯಾಂಡ್, ಟುಕ್ ದ 7 ರೂಪೀಸ್, ಪುಟ್ ಇನ್ ಹಿಸ್ ಪೂರ್ ಪಾಕೆಟ್ ಆ್ಯಂಡ್ ವೆಂಟ್ ಫರ್ದರ್. ಮುಂದೆ ಹೋಗೊಂದು 10 ಹೆಜ್ಜೆ ಅದನ್ನು ತಿರುಗಿ ಹೇಳಿದ್ರಂತ, ಕಮ್ ಅಂಡ್ ಸಿ ಮಿ ಟುಮಾರೋ ಮಾರ್ನಿಂಗ್ ಎಟ್ 10:30 ಅಂದರು. ಅವಂದ ಇಂಟರ್ವ್ಯೂ ಮುಗಿದಾಗ ಮತ್ತೆ ಯಾಕೆ ಹೋಗಬೇಕು, ಮತ್ತೆ ಅನ್ನೊಂದು ಚಾನ್ಸ್ ಸಿಗ್ತಲ್ಲ ರಾಮನ್ ಬಿಟ್ಟ ಇಲ್ಲಿ ಪರವಾಗಿಲ್ಲ ಅಂದ. ಮರುದಿವಸ ಮುಂಜಾನೆ 10:00 ಹೋದ. ರಾಮನ್ ಹೇಳಿದ್ರಂತ, ಸನ್ ಯು ಫೇಲ್ಡ್ ಇನ್ ದ ಫಿಸಿಕ್ಸ್ ಟೆಸ್ಟ್ ಬಟ್ ಪಾಸ್ಟ್ ಇನ್ ದಿ ಆನೆಸ್ಟಿ ಟೆಸ್ಟ್. ಐ ಹವ್ ಕ್ರಿಯೇಟೆಡ್ 1 more post ಜಾಯಿನ್ ಅಂದರು. ಆ ಹುಡುಗ ಜಾಯಿನ್ ಆದ. ಹಿ ಬಿಕೇಮ್ ಎ ಗ್ರೇಟ್ ಫಿಸಿಸಿಸ್ಟ್, ವೆನ್ ಟು US, ಬಿಕಮ್ FRS ಅಂಡ್ ಬಿಕಮ್ ಎ ನೋಬೆಲ್ ಲಾರೇಟ್, ಡಾಕ್ಟರ್ ಎಸ್ ಚಂದ್ರಶೇಖರ್. ಎಸ್ ಚಂದ್ರಶೇಖರ್ ಒಂದು ಆರ್ಟಿಕಲ್ ಬರೀತಾರೆ, 7 rupees ದಟ್ ಚೇಂಜ್ ದ ಕೋರ್ಸ್ ಆಫ್ ಮೈ ಲೈಫ್ ಅಂತ. ಅಲ್ಲ, 7 rupees ಕಿಸೆದ ಹಾಕೊಂಡು ಸಿನಿಮಾ ನೋಡಿದ್ರೆ ಚಂದ್ರಶೇಖರ್ ಹೆಸರೇ ಗೊತ್ತಿದ್ದಿಲ್ಲ ಯಾರಿಗೂ. 7 rupees ಚೇಂಜ್ ದ ಪರ್ಪಸ್. ದಿಸ್ ಯು ಶುಡ್ ನಾಟ್ ಫಾರ್ಗೆಟ್ ಯುವರ್ ಲೈಫ್. ನೆವರ್ ಚೂಸ್ ಡಿಸ್ ಆನೆಸ್ಟ್ ಮ್ಯಾನ್.